ಈಗ ಶ್ಲೋಕ ಹೇಳುತ್ತೇನೆ. ಮಹತ್ತತ್ವಾದ ಅಹಂಕಾರಂ ಸದರ್ಜ ಶಿವ ವಿಗ್ರಹಂ ದೈವಾಂದೇಹಾನ್ ಮನಃಖಾನೇಖಂ ಚ ಸತ್ರಿವಿಧಾತ್ತಃ. ಈಗ ಪದಚ್ಛೇದ. ಮಹತ್ತತ್ವಾದ ಅಹಂಕಾರಂ ಸದರ್ಜ ಶಿವ ವಿಗ್ರಹಂ ದೈವಾನ್ ದೇಹಾನ್ ಮನಃ ಖಾನೆ ಖಂ ಚ ಸಹ ತ್ರಿವಿಧ ತತಃ. ಈಗ ಅನ್ವಯ. ಸಹ ಮಹತ್ತತ್ವ ಶಿವ ವಿಗ್ರಹಂ ಅಹಂಕಾರಂ ಸಸರ್ಜ ತ್ರಿವಿಧ ತತಃ ದೈವಾನ್ ದೇಹಾನ್ ಮನಃ ಖಾನೆ ಚ ಖಂ ಸಸರ್ಜ. ಈಗ ಅರ್ಥ. ಸಹ ನಾರಾಯಣನು ಮಹತ್ತತ್ವ ಮಹತ್ತತ್ವದ ದಶೆಯಿಂದ ಶಿವ ವಿಗ್ರಹಂ ಶಿವ ರುದ್ರದೇವರಿಗೆ ವಿಗ್ರಹಂ ಶರೀರವಾದ ಅಹಂಕಾರ ಅಹಂಕಾರ ತತ್ವವನ್ನು ಸಸರ್ಜ ಸೃಷ್ಟಿ ಮಾಡಿದನು. ತ್ರಿವಿಧ ವೈಕಾರಿಕ ತೈಜಸ ತಾಮಸವೆಂಬ ಮೂರು ವಿಧವಾದ ತತಃ ಅಹಂಕಾರ ತತ್ವವಾದ ದಶೆಯಿಂದ ದೈವಾನ್ ದೇವತೆಗಳಿಗೆ ಸಂಬಂಧಿಸಿದ ದೇಹಾನ್ ಶರೀರಗಳನ್ನು ಮನಃ ಮನಸ್ಸನ್ನು ಖಾನಿ ಇಂದ್ರಿಯಗಳನ್ನು ಚ ಮತ್ತು ಖಂ ಆಕಾಶವನ್ನು ಸಸರ್ಜ ಸೃಷ್ಟಿ ಮಾಡಿದನು. ಈಗ ಸಮಾಸ ವಿಗ್ರಹ. ಮಹತ್ ಇತಿ ತತ್ವ ಮಹತ್ತತ್ವ ತಸ್ಮಾತ್ ಮಹತ್ತತ್ವ ಶಿವಸ್ಯ ವಿಗ್ರಹ ಶಿವ ವಿಗ್ರಹ ತಂ ಶಿವ ವಿಗ್ರಹಂ ದೇವಾನಾಂ ಇಮೇ ದೈವಾಃ ತಾಂ ದೈವಾನ್ ತಿಸ್ರಃ ವಿಧಾಃ ಯಶಸಃ ತ್ರಿವಿಧಃ ತಸ್ಮಾತ್ ತ್ರಿವಿಧಾತ್. ಈಗ ಧಾತುರೂಪ. ಸಸರ್ಜ ಸಸರ್ಜತುಃ ಸಸರ್ಜುಃ ಸಸರ್ಜಿತ ಸಸೃಷ್ಟ ಸಸೃಜತುಃ ಸಸರ್ಜ ಸಸರ್ಜ ಸಸೃಜಿವ ಸಸೃಜಿಮ. ಈಗ ಧಾತು ಸೂತ್ರ. ಸೃಜ ವಿಸರ್ಗೆ ಇತಿ ಧಾತೋ